ಆನಂದ, ಬಿಜೆಪಿಯಲ್ಲಿ ಬಂಡಾಯ ಶಮನ ದೊಡ್ಡ ಸಾಹಸ ಆಗಿದೆ. ಈಗ ಏನೆಲ್ಲ ಚರ್ಚೆ ಆಗ್ತಾ ಇದೆ ನಾಯಕರ ಮಧ್ಯೆ? ಈಗಾಗಲೇ ಎರಡು ಪಟ್ಟಿಗಳನ್ನ ಬಿಡುಗಡೆ ಮಾಡೋದ್ರ ಮೂಲಕ ಪಕ್ಷದಲ್ಲಿ ಒಂದು ಅಸಮಾಧಾನಗಳು ಕೆಲವು ಬೇರೆ ಬೇರೆ ಕಡೆಗಳಲ್ಲಿ ವ್ಯಕ್ತವಾಗಿದೆ. ಆದ್ರೆ ಬಂಡಾಯವನ್ನು ಸಮನ ಮಾಡುವ ನಿಟ್ಟಲ್ಲಿ ಬಿಜೆಪಿ ನಾಯಕರು ಆರಂಭಿಕವಾಗಿರ್ತಕ್ಕಂಥ ಯಶಸ್ಸನ್ನು ಸಾಧಿಸಿದ್ದಾರೆ. ಬಹುತೇಕ ಬಂಡಾಯ ಎದ್ದಿರ್ತಕ್ಕಂಥ ನಾಯಕರ ಜೊತೆ ನೇರ ಮಾತುಕತೆ ಮಾಡೋದ್ರ ಮೂಲಕ ಯಾವುದೇ ಕಾರಣಕ್ಕೂ ಅಧಿಕೃತ ಅಭ್ಯರ್ಥಿ ವಿರುದ್ಧ ಸ್ಪರ್ಧೆ ಮಾಡದಂತೆ ಅವರ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮುಖ್ಯವಾಗಿ ಜಗದೀಶ್ ಶೆಟ್ಟರ್ ಇರ್ಬೋದು, ರಘುಪತಿ ಭಟ್ ಇರ್ಬೋದು, ಲಾಲಾಜಿ ಮಂಡನ್ ಇರ್ಬೋದು, ಸಿ ಎಂ ಲಿಂಬಣ್ಣವ್ರು ಇರ್ಬೋದು, ಹೀಗೆ ಪ್ರಮುಖವಾಗಿರ್ತಕ್ಕಂಥ ನಾಯಕರುಗಳನ್ನ ಪಕ್ಷದ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಎಲ್ಲರೂ ಕೂಡ ಸಂಧಾನ ಪಡೆದು ಯಶಸ್ವಿಯಾಗಿರುವಂತಹ ಬಿಜೆಪಿ ನಾಯಕರು ಈಗ ಅದಕ್ಕಾಗಿ ಪ್ರತ್ಯೇಕವಾಗಿರುವಂತಹ ಒಂದು ಪ್ಲಾನ್ ಆಫ್ ಆಕ್ಷನ್ ಕೂಡ ಮಾಡ್ಕೊಂಡಿದ್ದಾರೆ. ಮುಖ್ಯವಾಗಿ ಯಡಿಯೂರಪ್ಪ, ಸಿಎಂ ಬೊಮ್ಮಾಯಿ, ಅರುಣ್ ಸಿಂಗ್, ನಳಿನ್ ಕುಮಾರ್ ಕಟೀಲು, ಪ್ರಹ್ಲಾದ್ ಜೋಶಿ, ಸಿಟಿ ರವಿ ಸೇರಿದ ಹಾಗೆ ಪ್ರಮುಖ ನಾಯಕರು ಒಳಗೊಂಡಿರತಕ್ಕಂಥ ಒಂದು ಟೀಮ್ ಸಿದ್ಧ ಆಗಿದೆ. ಅವರೆಲ್ಲರೂ ಕೂಡ ಬಂಡಾಯವನ್ನು ಸಾರಿರತಕ್ಕಂಥ ನಾಯಕರ ಮನವೊಲಿಸತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಯಾವುದೇ ಕಾರಣಕ್ಕೂ ನಾಮಪತ್ರ ಸಲ್ಲಿಕೆ ಮಾಡೋದನ್ನು ಅದಕ್ಕೆ ಬೇಕಾಕುವಂತ ಕೆಲಸ ಮಾಡ್ತಾರೆ. ಒಂದೊಮ್ಮೆ ಏನಾದ್ರೂ ಕೂಡ ಬಂಡಾಯ ನಾಯಕರು ನಾಮಪತ್ರ ಸಲ್ಲಿಕೆ ಮಾಡಿದ್ದೇ ಆದ್ರೆ ಅದನ್ನ ಅವರನ್ನು ಮನವೊಲಿಸತಕ್ಕಂಥದ್ದು ಮತ್ತು ಅವರಿಂದ ನಾಮಪತ್ರವನ್ನು ಹಿಂಪಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪ್ಲಾನ್ ಹಿಂಪಡಲಿಕ್ಕೆ ಬೇಕಾಗಿರ್ತಕ್ಕಂಥ ಪ್ಲಾನ್ ಅನ್ನು ಕೂಡ ಮಾಡ್ಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ನಿನ್ನೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮತ್ತು ಅರುಣ್ ಸಿಂಗ್ ಅವರು ಸುದೀರ್ಘವಾಗಿರುವಂತಹ ಚರ್ಚೆಗಳು ನಡೆಸಿರ್ತಕ್ಕಂಥದ್ದು, ಚರ್ಚೆ ಹಂತದಲ್ಲಿ ಪ್ರಮುಖವಾಗಿ ಬಂಡಾಯ ನಾಯಕರ ಸಮಾನ ಸಂಬಂಧಪಟ್ಟಿಗೆ ಚರ್ಚೆಗಳಾಗಿದ್ದಾವೆ. ಎಲ್ಲವೂ ಕೂಡ ಅಂದುಕೊಂಡಂತೆ ಆದ್ರೆ ಮೂರನೇ ಪಟ್ಟಿಯಲ್ಲಿ ಯಾವ ರೀತಿ ಗೊಂದಲಕ್ಕೆ ಅವಕಾಶ ಆಗಬಾರದು ಅಂತಕ್ಕಂಥ ಒಂದು ಸಂಕಲ್ಪದೊಂದಿಗೆ ಈ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಎಸ್, ಧನ್ಯವಾದ ಆನಂದ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.